ಮಾತು ಈಡೇರಿಸುವುದಕ್ಕೆ ಮುಂದಾದ ಕಾಂಗ್ರೆಸ್ ಸರ್ಕಾರ. ಚುನಾವಣೆ ವೇಳೆ ಜನತೆಗೆ 5 ಗ್ಯಾರಂಟಿ ಭರವಸೆ ನೀಡಿದ್ದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ಗ್ಯಾರಂಟಿ ಈಡೇರಿಕೆಗೆ ನಿರ್ಧಾರ. ಗ್ಯಾರಂಟಿ ಸ್ಕೀಮ್ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ತಯಾರಿ. ಮುಂದಿನ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಕ್ಕಾ ಎಂದ ಸಿಎಂ. ಗ್ಯಾರಂಟಿ ಸ್ಕೀಮ್ ಜಾರಿಗೆ ಇಲಾಖಾವಾರು ಮಾಹಿತಿ ಪಡೆದಿದ್ದಾರೆ ಸಿಎಂ. ಫ್ರೀ ಕರೆಂಟ್ ಸ್ಕೀಮ್ ಬಗ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಇಂಧನ ಇಲಾಖೆ. 200 ಯೂನಿಟ್ ಉಚಿತ ವಿದ್ಯುತ್ ಜಾರಿಗೆ 23,000 ಕೋಟಿ ರೂಪಾಯಿ ಬೇಕು. ಮಾಸಿಕ 1955 ಕೋಟಿ ರೂಪಾಯಿ, ವಾರ್ಷಿಕ 23,000 ಕೋಟಿ ಹೊರೆಯಾಗುತ್ತೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಉಚಿತ ಕರೆಂಟ್ ಸಾಧ್ಯತೆ. ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಪ್ರತ್ಯೇಕ ದರದ ಪಟ್ಟಿ. ಎಲ್ಲಾ ಲೆಕ್ಕಾಚಾರವನ್ನು ಸರ್ಕಾರದ ಮುಂದೆ ಇಟ್ಟಿದೆ ಇಂಧನ ಇಲಾಖೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ ಸಂಪರ್ಕದಲ್ಲಿದ್ದಾರೆ. ಮಮತಾ, ಮೊದಲಿಗೆ ನಿಮ್ಮೆಲ್ಲರಿಗೂ ಉಚಿತ ವಿದ್ಯುತ್ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ, ಆದರೆ ಈಗ ಕಂಡೀಷನ್ಸ್ ಅಪ್ಲೈ ಅನ್ನೋ ಹಾಗೆ ಕೇವಲ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಉಚಿತ ವಿದ್ಯುತ್ ಗ್ಯಾರಂಟಿ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ತಿದೆ ಇದರ ಜೊತೆಗೆ ಇಂಧನ ಇಲಾಖೆಯ ಮೇಲೆ ಆಗುವ ಹೊರೆ ಏನು? ಭಾವನಾ, ಹೌದು, ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಇದು ಕೂಡ ಒಂದು ಆಗಿರುವಂತದ್ದು. ಗೃಹ ಜ್ಯೋತಿ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಎಲ್ಲರೂ ಕೂಡ ಏನು 200 ಯೂನಿಟ್ ಒಳಗಡೆ ಇರುವಂತ ವಿದ್ಯುತ್ ಏನಿರುತ್ತೆ ಅದಕ್ಕೆ ಫ್ರೀ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಅದಕ್ಕೆ ಕೂಡ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಇಂಧನ ಇಲಾಖೆಯಿಂದ ಜೊತೆಗೆ ಸರ್ಕಾರದಿಂದಲೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಸರ್ಕಾರದಿಂದ ಒಂದಷ್ಟು ಮಾಹಿತಿಯನ್ನ ಕೇಳ್ಕೊಂಡಿದ್ದಾರೆ ಇಂಧನ ಇಲಾಖೆಯಿಂದ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಯಾರ್ಯಾರು 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಕುಟುಂಬ ಎಷ್ಟಿದೆ ಅನ್ನೋದನ್ನ ಲೆಕ್ಕವನ್ನು ಕೂಡ ಕೇಳಿರುವಂತದ್ದು, ಮತ್ತೆ ಎಷ್ಟು ಹೊರೆ ಆಗ್ಬೋದು ಉಚಿತ ವಿದ್ಯುತ್ ಅನ್ನ ಕೊಟ್ರೆ ಅನ್ನುವಂತಹ ಲೆಕ್ಕವನ್ನು ಕೂಡ ಕೊಡಿ ಅಂತ ಹೇಳಿ ಇಂಧನ ಇಲಾಖೆಗೆ ಹೇಳಿರುವಂತಹ. ಹಾಗಾಗಿ ಒಟ್ಟು 5 ವಿದ್ಯುತ್ ಸರಬರಾಜು ಕಂಪನಿಗಳು ಏನಿದಾವೆ ಅವೆಲ್ಲವೂ ಕೂಡ ಎಷ್ಟು ಜನರು ವಿದ್ಯುತ್ ಅನ್ನ ಸಂಪರ್ಕ ಇದೆ ಅನ್ನುವಂತಹ ಲೆಕ್ಕ, ಜೊತೆಗೆ ಒಟ್ಟು ಎಷ್ಟು ಹೊರೆ ಆಗ್ಬೋದು ಅವೆಲ್ಲವನ್ನು ಲೆಕ್ಕವನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಸುಮಾರು 1,72,00,000 ಜನರಿಗೆ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಇದೆ. ಅದರಲ್ಲಿ 1,02,00,000 ಕುಟುಂಬಕ್ಕೆ ಕುಟುಂಬದವರು 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು ತಿಳಿದು ಬಂದಿದೆ. ಹಾಗಾಗಿ ಅಷ್ಟು ಕುಟುಂಬಕ್ಕೂ ಕೂಡ ಉಚಿತ ವಿದ್ಯುತ್ ಅನ್ನ ಕೊಟ್ರೆ ಯಾವ ರೀತಿ ಹೊರೆ ಆಗ್ಬೋದು ಅನ್ನುವಂಥದ್ದು. ಆದ್ರೆ ಈಗಾಗಲೇ ಗ್ರಾಮೀಣ ಭಾಗ ಹಾಗೂ ನಗರ ಪ್ರದೇಶಗಳಿಗೆ ಸಪರೇಟ್ ಆಗಿ ಯೂನಿಟ್ಗಳಿಗೆ ವಿದ್ಯುತ್ ಅಂದ್ರೆ ದರನೇ ಬೇರೆ ಬೇರೆ ಇರುವಂತದ್ದು. ಹಾಗಾಗಿ ಗ್ರಾಮೀಣ ಭಾಗಕ್ಕೆ 200 ಯೂನಿಟ್ ಫ್ರೀ ಅನ್ನ ಕೊಟ್ರೆ ಅದು 1,100 ರೂಪಾಯಿ ಆಗುತ್ತೆ. ಇನ್ನು ನಗರ ಪ್ರದೇಶಗಳಿಗೆ ಏನಾದ್ರೂ 200 ಯೂನಿಟ್ ಕೊಟ್ರೆ ಅದು 1,200 ರೂಪಾಯಿ ಆಗುತ್ತೆ. ಹಾಗಾಗಿ ಅದು ಒಂದಷ್ಟು ಸುಮಾರು 23,000 ಕೋಟಿ ವಾರ್ಷಿಕ ಅಂದಾಜು 23,000 ಕೋಟಿ ಹೊರೆ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಏನು ಮಾಸಿಕ ಹೊರೆಯೂ ಕೂಡ ಅಂತಂದ್ರೆ 2,000 ಕೋಟಿಯಷ್ಟು ಮಾಸಿಕ ಹೊರೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಎಲ್ಲಾ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಇಂಧನ ಇಲಾಖೆಯಿಂದ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡಲಾಗಿದೆ. ಆದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು, ಇದು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾರಾ ಅನ್ನುವಂಥದ್ದು. ಆದ್ರೆ ಇದಕ್ಕೂ ಕೂಡ ಕಂಡೀಷನ್ಸ್ ಅಪ್ಲೈ ಆಗತ್ತೆ. ಬಿಪಿಎಲ್ ಕಾರ್ಡ್ ಹೊಂದಿರುವಂತವರಿಗೆ ಮಾತ್ರ ಒಂದು ಏನು 200 ಯೂನಿಟ್ ಫ್ರೀ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಏನೇನು ಮಾರ್ಗಸೂಚಿಗಳಿದ್ದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ ತಯಾರಿ ಮಾಡ್ಕೊಂತ ಇದ್ದಾರೆ. ಇನ್ನೊಂದು 2 ದಿನಗಳಲ್ಲಿ ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ ಒಂದಂತೂ ನಿಜ, ಒಂದು ಈ 200 ಯೂನಿಟ್ ಅನ್ನ ಫ್ರೀಯಾಗಿ ಕೊಟ್ರೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿ ಆಗುತ್ತೆ. ಈಗಾಗಲೇ ಇಂಧನ ಇಲಾಖೆ ನಷ್ಟದಲ್ಲಿದೆ ಅನ್ನುವಂತಹ ಕಾರಣಕ್ಕೆ ನಾವು ನೋಡಿದ್ವಿ, ಕಳೆದ ವರ್ಷ 3 ಬಾರಿ, ಒಂದೇ ವರ್ಷದಲ್ಲಿ 3 ಬಾರಿ ದರವನ್ನ ಹೆಚ್ಚು ಮಾಡಿದ್ರು. ಹಾಗಾಗಿ ಮತ್ತೆ ಮತ್ತೆ ಈ ರೀತಿ ಒಂದು 200 ಯೂನಿಟ್ ಅನ್ನ ಉಚಿತವಾಗಿ ಕೊಟ್ರೆ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ನಷ್ಟ ಆಗುವಂತಹ ಸಾಧ್ಯತೆ, ಹೊರೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದಷ್ಟು ಲೆಕ್ಕಾಚಾರಗಳ ಬಳಿಕ ಇದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಿದ್ದಾರೆ. ಭಾವನಾ, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.